ಮಂಡ್ಯದಲ್ಲಿ ಬುದ್ಧಿಮಾಂದ್ಯ ಮಹಿಳೆ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಯ್ತಾ? ಜಮೀನಿನಲ್ಲಿ ಬುದ್ಧಿಮಾಂದ್ಯ ಮಹಿಳೆಯ ಬೆತ್ತಲೆ ಮೃತದೇಹ ಪತ್ತೆಯಾಗಿರೋದು ಈ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ತಿರುಮಲಾಪುರ ಗ್ರಾಮದ ಪಾಳು ಜಮೀನಿನಲ್ಲಿ ಬುದ್ಧಿಮಾಂದ್ಯ ಮಹಿಳೆಯ ಬೆತ್ತಲೆ ಮೃತದೇಹ ಪತ್ತೆಯಾಗಿದೆ. ಹಾಗಾದರೆ ಆಕೆಯನ್ನು ರೇಪ್ ಮಾಡಿ ಮರ್ಡರ್ ಮಾಡಲಾಯ್ತಾ? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ತಿರುಮಲಾಪುರ ಗ್ರಾಮ 29 ವರ್ಷದ ಮುರುಗಮ್ಮ ಎಂಬ ಬುದ್ಧಿಮಾಂದ್ಯ ಮಹಿಳೆ ಸಾವಾಗಿದೆ. 4 ದಿನಗಳ ಹಿಂದೆ ಮನೆಯಿಂದ ಹೊರ ಹೋಗಿದ್ದ ಮುರುಗಮ್ಮ ಬುದ್ಧಿಮಾಂದ್ಯ ಅಂತ ತಿಳಿದೇ ಅತ್ಯಾಚಾರ ಮಾಡಿರಬಹುದು ಅಂತ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. 4 ದಿನದ ಹಿಂದೆ ಅಷ್ಟೇ ನಾಪತ್ತೆಯಾಗಿದ್ದ ಮುರುಗಮ್ಮ ತಿರುಮಲಾಪುರ ಗ್ರಾಮದ ಪಾಳು ಜಮೀನಿನಲ್ಲಿ ಆಕೆಯ ಬೆತ್ತಲೆ ಮೃತದೇಹ ಪತ್ತೆಯಾಗಿದೆ. ಬೆಳ್ಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇದು. ಅತ್ಯಾಚಾರಗೈದು ಕೊಲೆ ಮಾಡಿರುವ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಹಾಗಾದರೆ ನಾಪತ್ತೆಯಾಗಿದ್ದಂತಹ ಬುದ್ಧಿಮಾಂದ್ಯ ಮಹಿಳೆ, 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಮಹಿಳೆ, ಈಗ ಆಕೆಯ ಮೃತದೇಹ ಸಿಕ್ಕಿದೆ, ಅದು ಕೂಡ ಬೆತ್ತಲೆ ಮೃತದೇಹ. ಹಾಗಾದರೆ ರೇಪ್ ಮಾಡಿ ಮರ್ಡರ್ ಮಾಡಿದ್ರ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಗಮನಿಸ್ತಾ ಇದ್ದೀವಿ 4 ದಿನದ ಹಿಂದೆ ನಾಪತ್ತೆಯಾಗಿದ್ದಂತಹ ಮಹಿಳೆಯ ಮೃತದೇಹ ಸಿಗುತ್ತೆ, ಅದು ಕೂಡ ಬೆತ್ತಲೆ ಮೃತದೇಹ ಸಿಗುವಂಥದ್ದು. ಸೊ ಈಗ ಪೊಲೀಸರು ಕಂಪ್ಲೇಂಟ್ ದಾಖಲಿಸ್ಕೊಂಡಿದ್ದಾರಾ? ಏನು ಅನುಮಾನಗಳು ವ್ಯಕ್ತವಾಗ್ತಾ ಇದೆ? ಯಾರ್ದಾದ್ರೂ ಬಗ್ಗೆ ಶಂಕೆ ಇದೆಯಾ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವೀಣಾ, ಘಟನೆ ಸಂಬಂಧ ಮಂಡ್ಯದ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಠಾಣಾ ವ್ಯಾಪ್ತಿಯಲ್ಲಿ ರೇಪ್ ಅಂಡ್ ಮರ್ಡರ್ ನಡೀತಾ ಇರುವಂತಹ ಅನುಮಾನಗಳು ಕೂಡ ಇದೀಗ ಉಟ್ಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆ ಪಾಳು ಜಮೀನು ಒಂದರಲ್ಲಿ ಬುದ್ಧಿಮಾಂದ್ಯ ಮಹಿಳೆಯ ಬೆತ್ತಲೆ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮುರುಗಮ್ಮ, ತಿರುಮಲಾಪುರ ಗ್ರಾಮದ ಮುರುಗಮ್ಮ ಅನ್ನುವಂಥವ್ರು ಕಳೆದ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ರು. ಇವತ್ತು ಆ ಬೆಳ್ಳೂರಿನ ಆ ಪಾಳು ಜಮೀನು ಒಂದರಲ್ಲಿ ಅವರ ಬೆತ್ತಲೆ ಮೃತದೇಹ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಅತ್ಯಾಚಾರವನ್ನ ಎಸ್ಗಿ ಕೊಲೆ ಮಾಡಿದಾರ ಅನ್ನುವಂತಹ ಆ ಶಂಕೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಸದ್ಯ ಸ್ಥಳಕ್ಕೆ ಬೆಳ್ಳೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಪೊಲೀಸರು ಹಾಗೂ ಮಂಡ್ಯ SP ಸೇರಿದಂತೆ ಎಲ್ಲರೂ ಕೂಡ ಭೇಟಿ ನೀಡಿ ಆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ 4 ದಿನಗಳಿಂದ ಏನು ಮುರುಗಮ್ಮ ನಾಪತ್ತೆಯಾಗಿದ್ರು, ಆ ಬಳಿಕ ಅವರ ಸಂಪರ್ಕದಲ್ಲಿ ಯಾರಿದ್ರು, ಅಂದ್ರೆ ಎಲ್ಲಿ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಎಲ್ಲ ಕೂಡ ತನಿಖೆ ಆಗ್ತಾ ಇದೆ. ಇನ್ನು ಅವರ ಬೆತ್ತಲೆ ಮೃತದೇಹ ಸಿಕ್ಕಿರೋದ್ರಿಂದ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಅನ್ನುವಂತಹ ಅನುಮಾನಗಳನ್ನು ಇಟ್ಕೊಂಡಿದೆ. ಅದರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.